ಇದು ಒಂದು ಯಾತ್ರೆ ಒಂದು ರಸಯಾತ್ರೆ ಜೈಪುರ್ ಅತ್ರೌಲಿ ಘರಾನದ ಯಾತ್ರೆ ಉಸ್ತಾದ್ ಅಲ್ಲದಿಯಾ ಖಾನ್ ಸಾಹೇಬ್ರ ಯಾತ್ರೆ ಅಂದರೆ ಬಡೆ ಖಾನ್ ಸಾಹೇಬ್ ಅಂತ ಕರಿತೀವಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ರ ಗುರುಗಳಾದ ಉಸ್ತಾದ್ ಮಂಜಿ ಖಾನ್ ಸಾಹೇಬ್ರ ಯಾತ್ರೆ ಉಸ್ತಾದ್ ಗುರ್ಜಿ ಖಾನ್ ಸಾಹೇಬ್ರ ಯಾತ್ರೆ ಆ ಯಾತ್ರೆ ನಮ್ಮನ್ನು ಕರ್ಕೊಂಡು ಹೋಗೋದು ಪಂಡಿತ್ ರಾಜಶೇಖರ್ ಮನ್ಸೂರ್ ಸೊ ಘರಾನ ಗುರುಗಳು ಮತ್ತೆ ಈಗ ಅದು ನಡೆಸ್ತಿರೋರು ನಡೆಸ್ಕೊಡಲ್ಲ ಅಂತ ಇದು ನಮ್ಮ ಯಾತ್ರೆ ಕೂಡ ಇಲ್ಲಿ ಮಾತುಗಳು ಸಂಗೀತಕ್ಕೆ ಪೂರಕವಾಗಿರುತ್ತೆ ಮಾತೆ ಬಹಳ ಮುಖ್ಯ ಅಲ್ಲ ಬಟ್ ಸಂಗೀತಕ್ಕೆ ಒಂದು ನಿದರ್ಶನ ಕೂಡ ಎಷ್ಟು ಬೇಕೋ ಅಷ್ಟು ಮಾತು ನಡೆಯುತ್ತೆ ಅದರಿಂದ ಇದು ಒಂದು ರೀತಿಯ ಸಂಗೀತ ಸಂಭಾಷಣೆ ಅಂದರೆ ಸಾಮಾನ್ಯವಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ ಸಾಯಂಕಾಲಕ್ಕೆ ಹಾಡುವ ರಾಗ ಬೆಳಗ್ಗೆಗೆ ಹಾಡುವ ರಾಗದ ಪದ್ಧತಿ ಇದೆ ಬಟ್ ಇಲ್ಲಿ ಒಂದು ಘರಾನಾದ ಸಂಗೀತದ ವೈಶಿಷ್ಟ್ಯವನ್ನು ತೋರಿಸ್ಕೊಡೋಕ್ಕೋಸ್ಕರ ಆ ನಿಯಮವನ್ನು ಬಿಟ್ಟು ಸಾಯಂಕಾಲದ ರಾಗ ಬೆಳಗಿನ ರಾಗ ನೋಡಿದೆ ಮುಖ್ಯವಾಗಿ ಏನನ್ನು ಹೇಳಿಕೊಳ್ಬೇಕು ಅದರಿಂದ ಎಲ್ಲ ರಾಗಗಳನ್ನು ನಾವು ಇಲ್ಲಿ ಪ್ರಸ್ತುತಪಡಿಸ್ತೀವಿ ಸರ್ ನಮಸ್ಕಾರ ಪರಿಚಯಕ್ಕೆ ಈ ಜೈಪುರ್ ಅತ್ರೌಲಿ ಘರಾನಾದ ಕಲ್ಪನೆ ಬಗ್ಗೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಹೇಳಿದ ಎರಡು ಮಾತುಗಳಿಂದ ಶುರು ಮಾಡೋಣ ಇನ್ಫ್ಯಾಕ್ಟ್ ಮೊದಲನೇ ಮಾತು ಅವ್ರು ಏನು ಹೇಳ್ತಾರೆ ಅಂದರೆ ರಾಗಕ್ಕೆ ಷಡ್ಜ ಆ ಷಡ್ಜವನ್ನು ವಿದ್ಯಾ ಹೇಳಿದ್ರೆ ರಾಗ ಅರಳುತ್ತೆ ಸೊ ಷಡ್ಜದ ಶುದ್ಧತೆ ಇದ್ದು ಹೋದ್ರೆ ರಾಗ ಅರಳಲ್ಲ ಇದು ಒಂದು ಮಾತು ಎರಡನೇದು ಏನು ಹೇಳ್ತಾರೆ ಅಂದರೆ ಅಸ್ಥಾಯಿ ಅಂದರೆ ಮೊದಲ ಚಲನೆ ಇದೆಯಲ್ಲ ರಾಗಕ್ಕೆ ಆ ಅಸ್ಥಾಯಿ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ರೆ ಇಡೀ ರಾಗ ಅರಳಕ್ಕೆ ಶುರು ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಮನ್ಸೂರ್ ಅವರು ಹೇಳಿದ್ರು ಈ ಅಸ್ಥಾಯಿಯನ್ನು ಬಿಟ್ಟು ಸಂಗೀತಗಾರರು ತಮ್ಮ ಸಂಗೀತವನ್ನು ಪ್ರಸ್ತುತಪಡಿಸ್ತಾರೆ ಅದರಿಂದ ರಾಗಗಳ ಪೂರ್ಣ ಸ್ವರೂಪ ಪೂರ್ಣ ಆಯಾಮಗಳು ಬರ್ತಾ ಇಲ್ಲ ಸೊ ಈ ಷಡ್ಜ ಸ್ಥಾಯಿ ಬಗ್ಗೆ ಒಂದೆರಡು ಮಾತು ಹೇಳಿ ಇದನ್ನು ಹಾಡಿನ ಮೂಲಕವೂ ನೀವು ಇಲ್ಲಸ್ಟ್ರೇಟ್ ಮಾಡಬೇಕು ಮೊದಲೇ ಮಾತಂದ್ರೆ ಘರಾನದ ಬಗ್ಗೆ ಎರಡು ನಾನು ವಾಕ್ಯಗಳ ಬೇಕಾಗಿದೆ ಘರಾನ ಅಂದ್ರೆ ನನ್ನ ದೃಷ್ಟಿಯಲ್ಲಿ ನಾನು ತಿಳ್ಕೊಂಡಾಗೆ ಒಂದು ಸಿಸ್ಟಮ್ ಒಂದು ಚೌಕಟ್ಟು ಬೇರೆ ಬೇರೆ ಘರಾನಗಳು ಬೇರೆ ಬೇರೆ ಥರ ಚೌಕಟ್ಟನ್ನು ಇಟ್ಕೊಂಡಿದ್ದಾರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಯಾವುದೇ ಕಲಾಕಾರ ಯಾವುದೇ ಘರಾಣೆಗೆ ಸಂಬಂಧಪಟ್ಟಿರ್ಬೋದು ಆ ಘರಾನದ ಶಿಸ್ತಿನಲ್ಲಿ ಹೋಗಬೇಕು ಘರಾನ ಒಂದು ಶಿಸ್ತು ಡಿಸಿಪ್ಲಿನ್ ಆ ಜೈಪುರ ಅಥವಾ ಈ ಘರಾನದಲ್ಲಿ ನಾವು ಎರಡು ವಿಷಯಕ್ಕೆ ಭಾಳ ಮಹತ್ವ ಕೊಡ್ತೀವಿ ನೀವು ಹೇಳಿದಂಗೆ ಷಡ್ಜ ಇವಾಗ ನನ್ನ ದೃಷ್ಟಿಯಲ್ಲಿ ಸಂಗೀತದಲ್ಲಿ ಏಳು ಸ್ವರಗಳು ಇವೆ ಅಥವಾ 22 ಶ್ರುತಿ ಇದೆ ಅಂತ ಹೇಳ್ತೀನಿ ನನ್ನ ದೃಷ್ಟಿಯಿಂದ ಇದು ತಪ್ಪು ಪೂರ್ತಿ ತಪ್ಪು ಯಾಕೆಂದ್ರೆ ಪ್ರತಿ ರಾಗದಲ್ಲಿ ಈ ಸೋಹಳಿ ಏಳು ಸ್ವರಗಳು ಅವು ಮಾಡಿಫೈ ಆಗ್ತವೆ ಯಾವುದೇ ಒಂದು ಸ್ವರ ಈ ಏಳು ಸ್ವರಗಳಲ್ಲಿ ಖಚಿತವಾಗಿ ನಿಲ್ಲಲ್ಲ ಅಂದ್ರೆ ನಾವು ಏನು ವಿಚಾರ ಮಾಡಬೇಕಂದ್ರೆ ರಾಗ ಸ್ವರಗಳು ಅಂತ ವಿಚಾರ ಮಾಡಿ ಬರೀ ಸ್ವರಗಳಲ್ಲ ರಾಗ ಸ್ವರಗಳಿರ್ತವೆ ಪ್ರತಿಯೊಂದು ಸ್ವರ ಆ ರಾಗದಲ್ಲಿ ಸ್ವರ ತನ್ನದೇ ಆದ ಒಂದು ಐಡೆಂಟಿಟಿ ತಗೊಂಡು ಬರುತ್ತೆ ಉದಾಹರಣೆಗೆ ಶ್ರೀಮತ್ ಭೈರವ ತಗೊಂಡ Thank you.
Yeah.
ನಾವು ಅಸ್ಥಾಯಿ ಅಥವಾ ಬಂದಿಶ್ ಅಂದ್ರೆ ಒಂದು ರಾಗದಲ್ಲಿ ಬಂದಿಶ್ ಅಂದ್ರೆ ಅದು ಆ ರಾಗದ ಒಂದು ವಿಶಿಷ್ಟ ಕಲ್ಪನೆ ಇರ್ಕೊಳ್ತದೆ ಬೇಸಿಕ್ ರಾಗದ ಬೇಸಿಕ್ ರೂಪ ಅಂತ ಏನಿರುತ್ತೆ ಅದನ್ನ ನಾವು ಬಂದಿಶ್ನಲ್ಲಿ ಹಾಕಿರ್ತಾರೆ ಈ ಬಂದಿಶನ್ನ ನಾವು ಬೆಳೆಸ್ಕೊತಾ ಹೋದಾಗ ಅಂದ್ರೆ ನಮ್ಮ ಘರಾಣದಲ್ಲಿ ಬೆಳವಣಿಗೆ ಎಲ್ಲ ಕಟ್ಟಿಟ್ಟಿದ ಬಂದಿಶನ್ನ ನಾವು ಡೆವಲಪ್ ಮಾಡ್ಕೊತ ಸ್ವರಗಳನ್ನ ನಾವು ಡೆವಲಪ್ ಮಾಡ್ಕೊತ ಬಂದಿಶ್ ತರಾನೇ ನಾವು ಬೆಳವಣಿಗೆ ಇರುತ್ತೆ ಯಾವಾಗ ಹೀಗಾಗಿ ಷಡ್ಜದ ಮಹತ್ವ ಇಲ್ಲಿ ಇದೆ ಅಲ್ಲ ಒಂದು ಷಡ್ಜದಿಂದ ಎಲ್ಲ ರಾಗದ ಸ್ವರಗಳು ಉತ್ಪನ್ನವಾಗುತ್ತೆ ಆ ಷಡ್ಜದ ಆಧಾರ ಮೇಲಿಂದೆ ರಾಗದ ಸ್ವರಗಳು ಡಿಟರ್ಮಿನ್ ಆಗುತ್ತೆ ಒಂದು ಅಂದ್ರೆ ಅಸ್ಥಾಯಿ ಹೇಳಿದ್ರೆ ನೀವು ಅಸ್ಥಾಯಿ ಇವಾಗಿನ ಕಾಲ ಜನ ಬಹಳಷ್ಟು ಅದಕ್ಕೆ ಮಹತ್ವ ಕೊಡ್ತಾ ಇಲ್ಲ ಇದೊಂದು ಬಹಳ ದುರದೃಷ್ಟಕರ ಸಂಗತಿ ಹಳೆ ಗುರುಗಳು ಅಸ್ಥಾಯಿಗಳನ್ನ ಬಹಳ ಯೋಚನೆ ಮಾಡಿ ಬಹಳ ವಿಚಾರ ಮಾಡಿ ಮಾಡಿದ್ದಾರೆ ನಾವು ಇದನ್ನ ಬಿಟ್ಟು ನೀವೇನಾದ್ರೂ ಬೇರೆ ಮಾಡ್ತಾ ಹೋದ್ರೆ ನನಗೇನು ಅಷ್ಟು ಅದ್ರ ಬಗ್ಗೆ ಸಮಾಧಾನ ಅನ್ಸಲ್ಲ ಯಾಕೆಂದ್ರೆ ನೀವು ಬರೀ ಪರಂಪರೆ ಪರಂಪರೆ ಅಂತ ನಾವು ಇತಿಹಾಸ ನೋಡಿದವರು ನನ್ನ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ ಪರಂಪರೆಯಲ್ಲಿ ಏನು ಅರ್ಥ ಇದೆ ಅದನ್ನ ನಾವು ಹುಡುಕಬೇಕು ನಮ್ಮ ಘರಾಣೆಯಲ್ಲಿ ಇವತ್ತಿನವರೆಗೆ ನಮ್ಮ ಪೂರ್ವಜರನ್ನು ಬಿಟ್ಟರೆ ಬೇರೆ ಯಾವುದೇ ಬಂದಿಶ ಯಾರೂ ಮಾಡಿಲ್ಲ ನಮ್ಮ ತಂದೆಯೂ ಮಾಡಿಲ್ಲ ಯಾಕೆಂದ್ರೆ ನಮಗೆ ನಮ್ಮ ಪೂರ್ವಜರು ಮಾಡಿದ ಅಸ್ಥಾಯಿ ಅಥವಾ ಬಂದಿಶ್ ಇದು ಸಾಕು ಅನಿಸ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರಿಗೆ ಏನ್ ಹೇಳ್ತಿದ್ರು ಅಂದ್ರೆ ಸಂಪ್ರದಾಯ ಅಂತ ಹೇಳ್ತೀವಿ ಅದು ಅನೇಕ ಕಲೆಗಳ ಪ್ರಯೋಗ ಅಷ್ಟೇ ಅದೇನು ಸಿದ್ಧ ಆಗಿದೆ ಸೊ ಬಂದಿಶ್ ಅಥವಾ ಅಸ್ಥಾಯಿಯ ಸಂಪೂರ್ಣ ವಿನ್ಯಾಸಗಳು ಏನು ಅನ್ನೋದು ನಮ್ಗೆ ಇನ್ನು ಅರ್ಥವಾಗಿಲ್ಲ ಅದ್ರಿಂದ ಹೊಸ ಅದು ಅರ್ಥವಿಲ್ಲ ಅಂತ ಹೇಳ್ತಾರೆ ಬಟ್ ಇದು ಸ್ವರ ಬಿಟ್ಟು ಇನ್ನೊಂದು ಅಂಶಕ್ಕೆ ಬರಂಗಿದ್ರೆ ಜೈಪುರ ಕಂತ್ರೋಲಿ ಇದಕ್ಕೆ ಇನ್ಫ್ಯಾಕ್ಟ್ ಮನ್ಸೂರ್ ಅವರು ಮಲ್ಲಿಕಾರ್ಜುನ್ ಅವ್ರು ಹೇಳ್ತಾರೆ ಇದು ಲಯದ ಅಂಗ ಬಿಟ್ಟು ನಡೀತಾ ಇರುವಂತಹ ಒಂದು ಸಂಪ್ರದಾಯ ಬಟ್ ಅವ್ರು ಹೇಳ್ತಾರೆ ಅಂದ್ರೆ ನಂಗೆ ಬುರ್ಜಿಕಾನ್ ಸಾಹೇಬ್ರು ಏನ್ ಹೇಳ್ಕೊಟ್ರು ಅಂದ್ರೆ ಎಷ್ಟಾದ್ರೂ ನನ್ಗೆ ಸಿದ್ಧಿಸ್ಲಿಲ್ಲ ಯಾವತ್ತೋ ಒಂದಿನ ನನ್ಗೆ ಸಿದ್ಧಿ ಆಯ್ತು ಏನು ಅಂದ್ರೆ ಬರೀ ಎಲ್ಲಿಂದ ಎಲ್ಲಿಗೆ ಸಮುದ್ರ ಬರದ ಅಂತ ಮುಕುಡಾನ ಒಳಗೊಂಡಂತೆ ಸಮುದ್ರ ಬರಬೇಕು ಅಂತ ಹೋದ್ರೆ ಅದೇನು ಲೆಕ್ಕ ಅಲ್ಲ ಅಂತ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಮುಕುಡ ಒಳಗೊಂಡಂತೆ ಸಮುದ್ರ ಬರುವಂತ ಇತ್ತು ಅಂದ್ರೆ ಅದಕ್ಕೆ ಇನ್ನೊಂದು ಶಬ್ದ ಉಪಯೋಗ ಮಾಡ್ತೀನಿ ಉಪವಾಸ ಅಂತ ಉಪವಾಸ ಅಂದ್ರೆ ಎಷ್ಟೋ ಮಾತ್ರೆಯದ್ದು ಒಂದು ಕಾಲ ಇರುತ್ತೆ ಏಳು ಮಾತ್ರೆಯದ್ದು ರೂಪಕ್ಕಿದೆ ಹದಿನಾರು ಮಾತ್ರೆಯದ್ದು ತಿನ್ ತಾಲಿದೆ ಅಥವಾ ಮತ್ತೊಂದು ಯಾವುದೋ ತಾಲ ಇರುತ್ತೆ ಈ ತಾಲದ ಚೌಕಟ್ಟಿನಲ್ಲಿ ನಾವು ಇಡೀ ಬಂದಿಶನ್ನ ದರ್ಸಲ ಹೆಣಿಬೇಕಾಗುತ್ತೆ ಕಟ್ಟಿಟ್ಟಿದ್ದಲ್ಲ ಬೇರೆ ಹಾಡುಗಳಲ್ಲಿ ಆ ಒಂದು ಅಕ್ಷರ ಅದೇ ಮಾತ್ರೆ ಮೇಲೆ ಬರುತ್ತೆ ಕಟ್ಟುನಿಟ್ಟಾಗಿ ಒಂದು ಕಟ್ಟುನಿಟ್ಟಿದೆ ನಮ್ಮಲ್ಲಿ ಹಾಗಿಲ್ಲ ಸಮಗ್ರ ಬಂದಿಶನ್ ತೆಗೆದುಕೊಂಡು ನಾವು ಆ ಹತ್ತು ಹನ್ನೆರಡು ಹದಿನಾರು ಮಾತ್ರೆಗಳಲ್ಲಿ ಕಟ್ಟುವಾಗ ತಿರುಗಿ ಸಮಿಗೆ ಬರಬೇಕಾದ್ರೆ ಮುಖಡ ನಾವು ವೇಳಿ ಮಾಡ್ಕೊಂತ ಮುಖಡ ವೇಳಿ ಮಾಡ್ಕೊತ ದರ್ಶನ ಬಂದಾಗ ಉಪಸ ಅಂಗದಿಂದ ನಾವು ಸಮೀಪ ಬರ್ತೇವೆ ಅಂತ ಹೇಳಿ ಅದನ್ನ ತೋರಿಸ್ತೇನೆ
ನಟ್ ಕಾಮೋದ್ ಅಂದ್ರೆ
ಅದರಲ್ಲಿ ನಟು ಇರಬಹುದು ಕಾಮೋದು ಇರಬಹುದು ಬಟ್ ನಟ್ ಕಾಮೋದು ಅಂದ್ರೆ ಬೇರೆ ಒಂದು ಐಡೆಂಟಿಟಿ ಅದಕ್ಕಿದೆ ಈ ಆಧಾರದ ಮೇಲೆ ನಾನು ನಟ್ ಕಾಮೋದು ಹಾಡ್ತೇನೆ ಈ ಆಧಾರದ ಮೇಲೆ ನಾನು ಬಸಂತಿ ಕನ್ನಡ ಹಾಡ್ತೇನೆ ಬಸಂತಿ ಕನ್ನಡ ಹಾಡ್ಬೇಕಲ್ಲ ಬಸಂತಿಲಿ ಬಂತು ಕನ್ನಡ ಇಲ್ಲಿ ಬಂತು ಅಂತ ನನ್ನ ಕಲ್ಪನೆನೇ ಇಲ್ಲ ಹಾಗೆ ನೀವು ಕಾನ್ಶಿಯಸ್ ಆಗಿ ಕಲ್ಪನೆ ಇಟ್ಕೊಂಡು ಬಿಟ್ಟೆ ಸಿಂಥೆಸಿಸ್ ಆಗೋದು ಬಹಳ ಕಷ್ಟ ಜೋಡು ರಾಗ ಮತ್ತು ಸಂಕೀರ್ಣ ರಾಗದ ಬಗ್ಗೆ ನನಗೊಂದು ಅಭಿಪ್ರಾಯ ಇದೆ ಇದು ಮೂರನೇ ರಾಗ ಕತೆ ಬಸಂತ ಮತ್ತು ಕನ್ನಡ ಇರಬಹುದು ಬಸಂತಿ ಕನ್ನಡ ಅಂತ ಅದಕ್ಕೊಂದು ಐಡೆಂಟಿಟಿ ಬರುತ್ತೆ ಆ ಪರಿಚಯವನ್ನು ಬಸಂತಿ ಕನ್ನಡ ಅಂತ ಪರಿಚಯವನ್ನು ನಾವು ಅರಿಯಬೇಕು ನಟಕ ಮುಂದೆ ಯಾವ್ದು ಎಲ್ಲಿದೆಪ್ಪ ಅಂತ ನಾನು ಸ್ವಲ್ಪ ವಿಚಾರ ಮಾಡಿದ್ರೆ ನಡೆಯೋದೇ ಇಲ್ಲ ಅವು ಎರಡು ಹಾಸ್ಯಕ್ಕಾರರು ಬಗ್ಗೆ ಒಂದು ದೃಷ್ಟಿ ಗುರುಗಳು ನನಗೆ ದೃಷ್ಟಿ ಕೊಟ್ಟರು ಆ ದೃಷ್ಟಿಯನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಹಾಡ್ತಾ ಹೋಗ್ತೇನೆ ನಟ್ ಎಲ್ಲಿದೆ ಕಾಮೋದ ಎಲ್ಲಿದೆ ಅಂತ ನಾನು ಕೇಳಿದ್ರೆ ನಾನು ಹಾಡೋಕ್ ಸಾಧ್ಯನೇ ನಟ್ ಕಾಮೋದ ಎಲ್ಲಿದೆ ಅಂತ ನಾನು ಹಾಡ್ ತೋರಿಸ್ತೇನೆ ನಟ್ ಕಾಮೋದ ಎಲ್ಲಿದೆ ಅಂತ ನಾನು ಹಾಡ್ ತೋರಿಸ್ತೇನೆ Yeah.
ಅದರಲ್ಲಿ ನಾನು ಕಲಿತ ಧ್ಯಾನ ಕರ್ತಂತು ಯಂಗ್ಸ್ಟರ್ಸ್ ಗೊತ್ತಾಗಬೇಕು ಇಂಥ ಸಂಕೀರ್ಣರಾದರೂ ಕೂಡ ನಾನು ಒಂದು ಟ್ಯೂನ್ ಅಂತ ಕಲಿತೆ ಒಂದು ಏನಂತ ಇಲ್ಲ ಚಾಲ್ತಿ ಅಂತ ಕಲಿತೆ ಹಿಂದಿಯಲ್ಲಿ ಚಾಲ್ತಿ ಅಂತ ಅಂದರೆ ಧಾತಿ ಈ ಧಾತಿ ಹೆಂಗೆ ಕಲ್ತಂಗೆ ಕಲಿತ್ರೆ ಯಾವುದು ತೊಂದರೆನೇ ಇರಲ್ಲ ಆ ಧಾತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ನೆಡೆಸ್ಕೊಂಡು ಹೋದ್ರೆ ಆ ಧಾತಿ ನೆನಪಿನಲ್ಲಿ ಇಟ್ಕೊಂಡು ಅದನ್ನು ನೆಡೆಸ್ಕೊಂಡು ಹೋದ್ರೆ ಆ ರಾಗ ಆಗ್ತದೆ ಕಟ್ ಆಗ್ಬಿಡು ಏನು ನಾವು ಎಲ್ಲಿ ಯಾವ ರಾಗ ಕೊಡ್ತೀವಿ ಗೊತ್ತಿದೆ ಯಾವ ಆ ರಾಗ ಇದೆ ಅಂತ ಬಟ್ ನಾನು ಅದನ್ನು ಬೇಕಂತ ನಾನು ನೆನಪು ಮಾಡ್ಕೊಳ್ಳ ನೆನಪು ಮಾಡ್ಕೊಂಡು ಹೋದಂಗೆ ರಾಗ ಯಾವ ಇದರಲ್ಲಿ ಸಿಂಥಸೈಸ್ ಆಗಿದೆ ಅಂತ ನಾನು ನೆನಪು ಮಾಡ್ಕೊಂಡು ಹೋದಾಗ ಐ ಆಮ್ ಅಟ್ ಅ ಲಾಸ್ ನಡೆಯೋದೇ ರಾಗಲೇ ನಡೆಯೋದು ಸೊ ಗುರುನೂ ಆಯ್ತು ಅಥವಾ ಶಿಷ್ಯನೂ ಆಯ್ತು ಕಲಿಬೇಕಾದ್ರೆ ಹೇಳ್ಕೊಡ್ಬೇಕಾದ್ರೆ ಈ ಥರ ಒಂದು ಅನ್ಕಾನ್ಷಿಯಸ್ ಅವೇರ್ನೆಸ್ ಅಥವಾ ನಾಟ್ ಅ ಕಾನ್ಷಿಯಸ್ ಅವೇರ್ನೆಸ್ ಇದನ್ನು ನಾವು ಶಿಷ್ಯರ ತಲೆಯಲ್ಲಿ ಹಾಕಿದರೆ ಏನು ಇಂಥ ರಾಗಗಳು ಸುದಾ ಸುಲಭ ಆಗ್ಬಿಡುತ್ತೆ ಸುಮ್ಮನೆ ಎಲ್ಲರೂ ವರ್ಣನೆ ಮಾಡಿ ಗೊಂದಲಕ್ಕೆ ಹಾಕಿ ಅವ್ರದ್ದು ತಲೆ ಕೆಡಿಸಿ ನೀವು ನಮ್ಮದು ತಲೆ ಕೆಡಿಸ್ಕೊಂಡ್ರಲ್ಲೇ ಅರ್ಥ ಇಲ್ಲ ನಾನು ಕಲ್ತಿದ್ದು ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ ಬಹಳಷ್ಟು ಇದ್ರ ಬಗ್ಗೆ ವಿಚಾರ ಮಾಡಬಾರ್ದು ಮಾತು ಸುಮ್ಮನೆ ಆ ದಾಟಿಯನ್ನು ನೀವು ಹಿಡ್ಕೊಂಡು ಹಾಡ್ಕೋತಾ ಹೋದರೆ ಎಂತೆಂಥ ರಾಗಗಳು ಕೂಡ ಬರ್ತವೆ ಯಾವುದೂ ರಾಗ ನನ್ನ ದೃಷ್ಟಿಯಲ್ಲಿ ಯಾವುದೂ ಸಂಕೀರ್ಣ ರಾಗ ಅಥವಾ ಜೋಡ ರಾಗ ಡಿಫಿಕಲ್ಟ್ ಅಂತ ಇಲ್ಲೇ ಇಲ್ಲ ಎಲ್ಲವೂ ಅಷ್ಟೇ ಡಿಫಿಕಲ್ಟು ಕಾಮನ್ ರಾಗಸು ಎಲ್ಲವನ್ನೂ ಅಷ್ಟೇ ಸರಳ ರಾಗ ಈ ಮಾತನ್ನ ನಿಮ್ಮ ತಂದೆಯವ್ರು ಬೇರೆ ತರ ನೀನು ಶಾಸ್ತ್ರವನ್ನ ನಡ್ಕೊಂಡು ಹೋದ್ರೆ ಭಾವಭಕ್ತಿ ಕೆಂಪು ಹೋಗುತ್ತೆ ಅಂತ ಅನ್ನಿಸುತ್ತೆ ಶಾಸ್ತ್ರ ಬಿಟ್ಟರೆ ರಾಗದ ಭಾವವನ್ನ ಹಿಡ್ಕೊಂಡು ಹೋದಾಗ ನಿನ್ನ ಅಂತರಂಗದವ್ರು ಇಳಿದಾಗ ಶಾಸ್ತ್ರ ತಾನಗೆ ಬರುತ್ತೆ ನಿಮಗೆ ಜೈಪುರ ಚೌಡಿ ಪ್ರಯಾಣದ ಇನ್ನೊಂದು ಮುಖ್ಯ ಲಕ್ಷಣಕ್ಕೆ ಬರ್ತೀನಿ ನಾನು ಅದು ಅಪ್ರಚಲಿತವಾದ ರಾಗ ನೀವೇ ತುಂಬಾ ಅಪ್ರಚಲಿತ ರಾಗಗಳನ್ನ ಜಾಸ್ತಿ ಇತ್ತೀಚೆಗೆ ಹಾಡಕ್ಕೆ ಶುರು ಮಾಡಿದ್ದೀರ ಅಂದ್ರೆ ಆ ಜೈಪುರ ತ್ರೋಲಿ ಗರಾನದ ಆ ಶ್ರೀಮಂತಿಕೆ ಆ ಆಳ ಆ ಒಂದು ರೀತಿಯಾದಂತಹ ಟೆಕ್ಸ್ ಅದು ಅದು ಒಂದು ರೀತಿ ನಶಿಸ್ ಹೋಗ್ತಿರುವ ನಮ್ಮ ಸಂಸ್ಕೃತಿಯ ಸಂಕೇತವೂ ಕೂಡ ಅದು ಅಂದ್ರೆ ಬಹಳ ಸೂಪರ್ಫಿಷಿಯಲ್ ಆದ ಬರೀ ಮೇಲ್ಮಟ್ಟದಲ್ಲಿ ಕೆಲವು ರಾಗ ಚಾರಗಳನ್ನ ಹಾಡ್ಕೊಂಡು ಹೋಗ್ತದೆ ಸೊ ಈ ಅಪ್ರಚಲಿತ ರಾಗದ ಎರಡು ರಾಗಗಳನ್ನ ನೀವು ಹಾಡಬೇಕು ಅಂತ ಕೇಳ್ಕೊಳ್ತೀನಿ ಒಂದು ಕೋಕರ್ ನೀವು ಆಜ ಆನಂದ ಮುಖಚಂದ್ರ ಅಂತ ಆಮೇಲೆ ಇನ್ನೊಂದು ನೀವು ಬಹಳ ಆಮೇಲೆ ನೀವಾಗೆ ಕಲ್ತದ್ದು ನಿಮ್ಮ ತಂದೆಯವರಿಗೆ ತಿಳಿಸ್ಕೊಂಡು ಲಚಾಸಕ್ ಒಂದು ಕೋಕರ್ ಇನ್ನೊಂದು ಲಚಾಸಕ್ ಅಪ್ರಚಲಿತ ರಾಗ ನನ್ನ ದೃಷ್ಟಿಯಲ್ಲಿ ಅಪ್ರಚಲಿತ ರಾಗ ಅಂದ್ರೆ ಹೊಸ ರಾಗ ಅಲ್ಲ ಕರೆನ್ಸಿಯಲ್ಲಿ ಇಲ್ಲದ ರಾಗ ಬಹಳ ಹಿಂದೆ ಇತ್ತು ರಾಗ ಅದನ್ನು ಚುನಾವಣೆಯಲ್ಲಿ ತರಲಿಲ್ಲ ಯಾವ ಯಾವ್ಯಾವ ರೀಸನ್ಸ್ಗೋ ಯಾವ ಕಾರಣಕ್ಕಾಗಿಯೋ ಅವನ್ನ ಚಾಲ್ತಿಯಲ್ಲಿ ತರಲಿಲ್ಲ ಹೀಗಾಗಿ ನಾವು ಜೈಪುರ್ ಕರ್ನಾಟಕದವರು ಅಪ್ರಚಲಿತ ರಾಗ ಆಗುತ್ತೆ ಇದ್ಯಾವ ರಾಗಪ್ಪ ಹೊಸ ರಾಗನೋ ನಾವು ಹೊಸ ರಾಗ ಮಾಡೋದು ಬೇಕಾಗಿಲ್ಲ ಬೇಕಾದಷ್ಟು ನಮ್ಮ ಸಂಗ್ರಹದಲ್ಲಿ ನಮ್ಮ ಘರಾನಾ ಸಂಗ್ರಹದಲ್ಲಿ ಅಪ್ರಚಲಿತ ರಾಗಗಳಿವೆ ಅಪ್ರಚಲಿತ ಅಂದ್ರೆ ಕರೆಂಟ್ ಕಂಟೆಂಪರರಿ ಸೀನ್ ಮೇಲೆ ಇಲ್ಲ ಆದ್ರೆ ಇದೇ ವಿಷಯದಲ್ಲಿ ನಾವು ಅಪ್ರಚಲಿತ ರಾಗ ಕಡೆಗೆ ನೋಡಿದಾಗ ಹೊಸ ರಾಗ ಮಾಡೋ ಪ್ರಮೇಯ ಬರಲ್ಲ ಅಂತ ಅನಿಸುತ್ತೆ ಬೇಕಾಗೇ ಇಲ್ಲ ಅಂತ ಅನಿಸುತ್ತೆ ಅಂದ್ರೆ ಅಷ್ಟೊಂದು ಸಮೃದ್ಧಿ ಇದೆ ಅಪ್ರಚಲಿತ ರಾಗ ಯಾವುದು Thank you.
ಸಾಮಾನ್ಯವಾಗಿ ಎಲ್ಲರೂ ಮಿಯಾಕಿ ಮಲ್ಹಾರ್ ಕೇಳಿ ನಾನು ಇನ್ನೊಂದು ವಿಶೇಷ ಸಂಗತಿ ನಿಮ್ಮಿಂದ ಹೊರತೆಗೆ ಪ್ರಯತ್ನ ಮಾಡ್ತೀನಿ ಚಿಕ್ಕದಾಗಿ ರಾಮದಾಸಿ ಮಲ್ಹಾರ್ ಕಾಡಿದ್ದು ಆಮೇಲೆ ಮೀರಾಬಾಯಿ ಕಿ ಮಲ್ಹಾರ್ ತುಂಬಾ ಗಣಶೇ ಗಣಶ್ಯಾಮ್ ಅಂತಿದೆಯಲ್ಲ ಯಾಕೆಂದ್ರೆ ನೀವು ಒಂದ್ ಕಡೆ ಹೇಳ್ತೀರ ಅದು ನಿಮಗೆ ನಿಮ್ಮ ತಂದೆಯವರಿಂದ ಗುರುಗಳಿಂದ ನಿಮಗೆ ಕಾರಣ ಆಯ್ತು ನೀವು ಮಿಯಾಕಿ ಮಲ್ಹಾರ್ ಅನ್ಕೊಂಡಿದ್ರಿ ಆದ್ರೆ ಆಮೇಲೆ ತಿಳಿತು ಅದು ಮೀರಾಬಾಯಿ ಕಿ ಮಲ್ಹಾರ್ ಅಂತ ಆ ಸಂದರ್ಭದಲ್ಲಿ ಹೇಳಿದ್ರಿ ಯಾರೋ ದೊಡ್ಡ ಸಾಹಿತಿಗಳು ಏನೋ ಒಂದು ರಾಗ ಕಟ್ಟುಬಿಟ್ಟು ನಿಮ್ ತಂದೆಗೆ ಹಾಡುವುದಲ್ಲ ಇಲ್ಲ ನನಗೆ ಗುರುಗಳಿಂದ ಧಾರಣೆ ಆಗಿಲ್ಲ ನನಗೆ ಅಂತ ಸೊ ನಿಮಗೆ ಧಾರಣೆ ಆಯ್ತು ಈ ಮೀರಾಬಾಯಿ ಕಿ ಮಲ್ಹಾರ್ ರಾಗದ ಹೆಸರು ಗೊತ್ತಿರಲಿಲ್ಲ ಬೇಕಾಗೂ ಇದೆ ಸೊ ಸ್ವಲ್ಪ ಯಾಕಂದ್ರೆ ಮಿಯಾಕಿ ಮಲ್ಹಾರ್ ಎಲ್ಲರಿಗೂ ಗೊತ್ತಿರಲಿಲ್ಲ ಸ್ವಲ್ಪ ರಾಮದಾಸಿ ಮಲ್ಹಾರ್ ಹಾಡಿ ಆಮೇಲೆ ಮೀರಾಬಾಯಿ ಕಿ ಮಲ್ಹಾರ್
मेरा की मना विशेष संगति ना प्रश्न रूप मुझे मल्लिकार्जुन मनसूर कड़े हेल्क तन के बहुत धर्म श्रद्धे धर्म श्रद्धे तन संगीत श्रद्धे जो बेरेको आगे इन मुंस वैयक्तिकवाद संभाषण आदू ना धर्म दैव भक्ति हादू स्वर संगीत भक्ति अवरू यमांकित हाड़ू भक्ति भाव बरते भाव सौंदर्य ईचे तर या सुमार जन भाव सौंदर्य आभरण आर्नमेंट ईचे अदे नो शिवमत भैरव हाड़ी प्रथम अल बट मंजिका सहाय तंदे सामने देवदेव सत्संग अल श्रीरंग आम बहादुर तोड़ी हे महादेव कड़ेनो हेकी आरद रिलीजियोसिटी धार्मिकते नन बट नम अपन नन बंत स्वर मूलक भक्ति भाव सौंदर्य बंत शिवमत भैरव हाड़ी सामने देवदेव सत्संग मत बहादुरी तोड़ी हे महादेव याकंद्रे रीति नम तंदर स्मरण नन के धार्मिक इलांतल ना धार्मिक इलांतल नन के धर्म नोगिन वैयक्तिक नन के भक्ति संगीत का स्वर पूजिस नन भक्ति का अरे मनोहर हेदे भाव सौंदर्य भाव सौंदर्य अंत सौंदर्य मेलिन हाकि प्रयत्न हाँ सौंदर्य ब्यूटी इज नॉट समथिंग दैट इज फोर्स फ्रॉम द आउटसाइड ब्यूटी इज समथिंग दैट इज बाय इटसेल्फ नमें संगीत सौंदर्य नानु प्रसाद प्रसाद नानु लेपिस तैयार संगीत सौंदर्य तन ताने बरबेकु ताने उगम सौंदर्य नन एल कड़े कड़मे ननस रागे सौंदर्य तन ताने का भक्ति Ah, 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 ah.
ಶಾಸ್ತ್ರದ ಪ್ರಕಾರ ಅಶುದ್ಧನಟ ಅಂದ್ರೆ ಆಗ್ರಹರಣೆಯಲ್ಲಿ ಇದ್ದೆ ಬಿಹಾರಿ ಕಲ್ಯಾಣ ಬಿಹಾರಿ ಕಲ್ಯಾಣ ಇದರಲ್ಲಿ ಶುದ್ಧ ಕಲ್ಯಾಣ ಮತ್ತು ನಟ್ ಇವೆರಡದ್ದು ಸಿಂಥೆಸಿಸ್ ಇದೆ ಹೆಚ್ಚಾಗಿ ಛಾಯಾನಟನ ಭಾಸ ಬರುತ್ತೆ Oh,
ಬಹಳ ಪ್ರಚಲಿತನೂ ಆಗಿಬಿಟ್ಟಿದೆ ಈ ಬಗ್ಗೆ ಇದೆ ಒಂದೇ ಚೀಸ್ ಇದೆ ಮಾನವೀಯ
ಹಳಿ ಚೀಸ್ ಆಯಿತು. ಇದನ್ನ ತಂದೆಯವರು ಹಾಡ್ತಿದ್ರು, ಅಪ್ಪವರು ಹಾಡ್ತಿದ್ರು, ಮತ್ತು ಗುರುಗಳು ಅವ್ರ ಗುರುಗಳು ಹಾಡ್ತಿದ್ರು. ಮಂಜಿ ಖಾನ್ ಸಾಹೇಬ್ರು, ಗುರುಜಿ ಖಾನ್ ಸಾಹೇಬ್ರು, ಅಲ್ಲದೇ ಖಾನ್ ಸಾಹೇಬ್ರು. ಸಾತ್ ನೀಡಿದ ತಂಬೂರಿ ಶಿಲ್ಪಿಗಾಗಿ ಎಲ್ರಿಗೂ ನಮಸ್ಕಾರ.